ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಕಾರವಾರದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜು 2018-19 ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಹಾಗೂ ರೆಡ್ ಕ್ರಾಸ್ ಯೂತ್ ವಿಂಗ್ ಚಟುವಟಿಕೆಗಳ ಉದ್ಘಾಟನೆಯನ್ನು ಮಾನ್ಯ ಶಾಸಕಿಯಾದ ರೂಪಾಲಿ ನಾಯ್ಕ ರವರು ನಡೆಸಿಕೊಟ್ಟರು. ಅಲ್ಲಿನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮೊಟ್ಟ ಮೊದಲನೆಯದಾಗಿ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರಿ ತಮ್ಮ ಹಿತನುಡಿಗಳನ್ನು ಪ್ರಸ್ತಾಪಿಸಿದರು. ವಿದ್ಯಾರ್ಥಿಗಳ ಸಾಧನೆಗೆ ಮಾರಕವಾಗಿ ಪರಿಣಮಿಸುತ್ತಿರುವುದೇ ಈ ಮೊಬೈಲ್ ಫೋನ್ಗಳು. ಆದಷ್ಟು ಮೊಬೈಲ್ಗಳಿಂದ ದೂರವಿರಿ, ಸಾಧನೆಗಳ ಕಡೆಗೆ ಗಮನ ಹರಿಸಿ ಎಂದರು. ಸಾಧನೆ ಎಂದರೆ ಅಪಾಯಕಾರಿ ವಾಹನ ಚಲಾಯಿಸುವುದಲ್ಲ, ಹಾಗೆ ವಾಹನ ಚಲಾಯಿಸುವ ವಿದ್ಯಾರ್ಥಿಗಳೇ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಂದಿರು ನಿಮಗಾಗಿ ಕಾದಿರುತ್ತಾರೆ. ಏನೋ ಅವಘಡಕ್ಕೆ ತುತ್ತಾಗಿ ಅಪಘಾತಗಳಾದರೆ ಅದರ ನೋವು ತಂದೆ ತಾಯಂದಿರು ಸ್ನೇಹಿತರನ್ನು ಅವರ ಜೀವನದುದ್ದಕ್ಕೂ ಕೊಲ್ಲುತ್ತದೆ ಎಂದರು. ಸಾಧನೆಗೆ ಮುಖ್ಯ ಹಾದಿ ಎಂದರೆ ಗೌರವ ನೀಡುವುದು. ಜೀವನದುದ್ದಕ್ಕೂ ನೀವು ನೆನಪಿನಲ್ಲಿಡಬೇಕಾದ ಒಂದು ಅಂಶ ಎಂದರೆ ತಂದೆ ತಾಯಂದಿರನ್ನು ಕಲಿಸಿದ ಗುರುಗಳನ್ನು ಎಂದಿಗೂ ಮರೆಯದಿರಿ ಎಂದರು. ತನ್ನ ಕ್ಷೇತ್ರದಿಂದ ಒಬ್ಬ ಅಥವಾ ಒಬ್ಬಳು ಐಎಎಸ್ ಐಪಿಎಸ್ ಆಗಬೇಕೆನ್ನುವುದೇ ನನ್ನದೊಂದು ಮಹಾದಾಸೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರವನ್ನು ತೆರೆತಿರುವುದಾಗಿ ತಿಳಿಸಿದರು. ವಿದ್ಯಾರ್ಥಿಗಳು ಅದರ ಸದುಪಯೋಗ ಪಡೆದುಕೊಂಡು ಕ್ಷೇತ್ರದ ಹೆಸರಿನ ಕೀರ್ತಿ ಹೆಚ್ಚಿಸಬೇಕೆಂದು ಕೋರಿಕೊಳ್ಳುತ್ತೇನೆ ಎಂದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ ಹಾಗೆ ಕಾರವಾರ ಪ್ಲಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.